ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ, ನೀವು ಅವುಗಳನ್ನು ಇಮಿಡಿಯೇಟಾಗಿ ವಾಚ್ ಮಾಡಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವ್ರಿಗಾಗಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನಾನು ನಿಮಗೆ ನಿಮ್ಮ PSI ಪೇಪರ್ 1 ಹಾಗೆ PSI ಪೇಪರ್ 2 ಎರಡಕ್ಕೂ ಕೂಡ ಸಂಬಂಧಿಸಿದ ವಿಚಾರಗಳನ್ನು ಪ್ರೊವೈಡ್ ಮಾಡಿದ್ದೀನಿ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನಿಮ್ಮ ವಿಳಾಸವನ್ನು ಕಳಿಸಬಹುದು. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ನಮ್ಮ ಪುಸ್ತಕ ಈಗ ಅಮೆಜಾನ್ ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದ್ದು ನೀವು ಹೋಗಿ ಅಲ್ಲಿಯೂ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಪ್ಯಾರಾಗ್ರಾಫ್, ಅದರಲ್ಲಿ ಯಾವ ವಿಚಾರ ಇದೆ ಅಂತ. ನಿಮಗಾಗಿ ನಾನು 4 ನೋಟ್ 2 ಟಾರ್ಗೆಟ್ 4 ನೋಟ್ 2 PSI ಕ್ಲಾಸಸ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಐ ಹೋಪ್ ಯು ಆರ್ ವಾಚಿಂಗ್ ದಟ್. ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆನ್ ದ ಟಾಪ್ ನಿಮಗೆ ಸಿಗುತ್ತೆ, ಅದು ಟಾರ್ಗೆಟ್ 4 ನೋಟ್ 2 PSI ಕ್ಲಾಸಸ್ನ ಒಂದು ಪ್ಲೇಲಿಸ್ಟ್ ಆಗಿದೆ. ಇಲ್ಲಿವರೆಗೂ ಹತ್ತತ್ರ ಒಂದು 23 ಸೆಷನ್ ಕಂಪ್ಲೀಟ್ ಆಗಿದೆ. ನೀವು ಹೋಗಿ ಅವುಗಳನ್ನು ವಾಚ್ ಮಾಡಿ, ಸಪೋಸ್ ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ. ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಈ ರೀತಿಯಲ್ಲಿದೆ, ಬನ್ನಿ ಓದೋಣ ಏನಿದೆ ಅಂತ. ಆರ್ಗ್ಯಾನಿಸಮ್ಸ್ ಹ್ಯಾವ್ ಎನಾರ್ಮಸ್ ಕ್ವಾಂಟಿಟಿ ಆಫ್ ವಾಟರ್ ಇನ್ ದೇರ್ ಬಾಡಿ. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಹ್ಯಾವ್ 70% ಆಫ್ ವಾಟರ್ ಇನ್ ದೇರ್ ಬಾಡಿ. ಆರಿಜಿನ್ ಆಫ್ ವೆರಿ ಅರ್ಲಿ ಲೈಫ್ ಟುಕ್ ಪ್ಲೇಸ್ ಇನ್ ವಾಟರ್. ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಬಯೋಲಾಜಿಕಲ್ ಆ್ಯಕ್ಟಿವಿಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ವಾಟರ್ ಈಸ್ ರಿಕ್ವೈರ್ಡ್ ಫಾರ್ ದ ಗ್ರೋತ್ ಆಫ್ ಪ್ಲಾಂಟ್ಸ್. ಹೀಗಿದೆ ಒಟ್ಟು 5 ವಾಕ್ಯಗಳುಳ್ಳ ಈ ಪ್ಯಾರಾಗ್ರಾಫ್. ಯಾವ ರೀತಿ ಕನ್ನಡ ಭಾಷೆಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡಿ ಕಲ್ತ್ಕೊಳ್ಳೋಣ. ಆರ್ಗ್ಯಾನಿಸಮ್ಸ್ ಅಂತ ಕೊಟ್ಟಿದ್ದಾರೆ, ಜೀವಿಗಳು ಅಂತ ಹೇಳಬಹುದು. ತಗೊಳ್ಳೋಣ, ಜೀವಿಗಳು ಹ್ಯಾವ್ ಏನು? ಎನಾರ್ಮಸ್ ಕ್ವಾಂಟಿಟಿ ಆಫ್ ವಾಟರ್. ಎನಾರ್ಮಸ್ ಅಂತಂದರೆ ಅಗಾಧ ಅಂತ ಹೇಳ್ತೀವಿ. ಹ್ಯಾವ್ ಅಂತಂದರೆ ಹೊಂದಿವೆ ಅಂತ ಹೇಳಬಹುದು. ಕ್ವಾಂಟಿಟಿ ಪ್ರಮಾಣ ಅಂತ ತಗೊಳ್ಳಿ, ಯಾವುದರ? ವಾಟರ್ ಅಲ್ವಾ, ನೀರು ಅಂತ ಬರೆಯೋಣ. ಎಲ್ಲಿ? ಇನ್ ದೇರ್ ಬಾಡಿ, ಅದರ ಬಾಡಿ ದೇಹ. ಹೀಗೆ ಇಲ್ಲಿ ನಾವು ವೊಕ್ಯಾಬ್ಯುಲರಿಯನ್ನು ತಗೊಂಡಿದ್ದೀವಿ. ಈಗ ಇದನ್ನು ಹೇಗೆ ವಾಕ್ಯವಾಗಿ ಬರೆಯೋದು ಅರ್ಥ ಮಾಡ್ಕೊಳ್ಳೋಣ. ಯಾರ ಬಗ್ಗೆ ಮಾತಾಡ್ತಾ ಇರೋದು? ಆರ್ಗ್ಯಾನಿಸಮ್ಸ್ನ ಬಗ್ಗೆ ಮಾತಾಡ್ತಾ ಇರೋದು. ಇದೇನಾಯಿತು? ಸಬ್ಜೆಕ್ಟ್ ಆಯಿತು. ಇದು ಏನು ಮಾಡ್ತಿದೆ? ತನ್ನಲ್ಲಿ ಏನನ್ನೋ ಇಟ್ಕೊಂಡಿದೆ. ಇದು ವರ್ಬ್ ಆಯಿತು, ಹೊಂದಿರೋ ಅಂಥದ್ದು. ಏನನ್ನು ಹೊಂದಿದೆ? ಇದು ತನ್ನ ದೇಹದಲ್ಲಿ ಅಗಾಧ ಪ್ರಮಾಣದ ನೀರನ್ನು ಹೊಂದಿದೆ, ಅದನ್ನಲ್ಲಿ ಹೇಳಿರೋ ಅಂಥದ್ದು. ಇದೇನಾಯಿತು? ಆಬ್ಜೆಕ್ಟ್ ಆಯಿತು. ನೀವು ಗಮನಿಸಬಹುದು, ಕನ್ನಡದ ಒಂದು ವಾಕ್ಯವನ್ನು ಬರೆಯೋದಕ್ಕೆ ನಾನು ನಿಮ್ಗೆ ಹೇಳಿದ್ದೀನಿ ಮುಂಚೆ, ಈ ಫಾರ್ಮುಲನ ಬಳಸ್ತೀವಿ, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಇಂಗ್ಲೀಷ್ನಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಈ ಫಾರ್ಮುಲನ ಅವರು ಇಲ್ಲಿ ತಗೊಂಡಿದ್ದಾರೆ. ಸೊ ಹೇಗೆ ಬರೆಯೋದು? ಸಬ್ಜೆಕ್ಟ್ ಏನು? ಜೀವಿಗಳು. ಫಸ್ಟ್ ಇದನ್ನು ನಾವು ಬರೆಯೋಣ. ಜೀವಿಗಳು ನಮಗೆ ವರ್ಬ್ ಆಮೇಲೆ ಬರೋದು. ಓಕೆ, ಸೊ ಪ್ಲಸ್ ಬೇಡ, ವಿಲ್ ಗೋ ವಿತ್ ದ ಅದರ್ ಒನ್. ಆರೋ ಮಾರ್ಕ್ ತಗೋತೀನಿ. ಓಕೆ, ಎಸ್, ಜೀವಿಗಳು ಸಬ್ಜೆಕ್ಟ್ ಆಯಿತು. ಆಬ್ಜೆಕ್ಟ್ ಈಗ ಇದನ್ನು ಬರಿಬೇಕು. ಏನು? ಯಾರ ದೇಹದಲ್ಲಿದೆ ಬರಿಬೇಕಾಗಿದೆ. ಜೀವಿಗಳು ಅವುಗಳ ದೇಹದಲ್ಲಿ, ಅವುಗಳ ದೇಹದಲ್ಲಿ ಬಹುವಚನ ಇರುವ ಕಾರಣ ದೇರ್, ಇಲ್ಲಿ ಅದರ ಆಯಿತು, ಇಲ್ಲಿ ಬಂದಾಗ ಬಹುವಚನ ಇರುವ ಕಾರಣ ಹೀಗೆ ತಗೊಳ್ಬೇಕು. ಅವುಗಳ ದೇಹದಲ್ಲಿ ಅಗಾಧ ನೀರನ್ನು ಅಥವಾ ಅಗಾಧವಾದ ನೀರಿನ ಪ್ರಮಾಣವನ್ನು, ಎನಿಥಿಂಗ್, ಅಗಾಧ ನೀರಿನ ಪ್ರಮಾಣವನ್ನು, ನೀರಿನ ಪ್ರಮಾಣವನ್ನು ಹ್ಯಾವ್ ಅಲ್ವಾ, ಅದಕ್ಕೋಸ್ಕರ ಹೊಂದಿವೆ. ಹ್ಯಾಸ್ ಇದ್ದಿದ್ರೆ ಹೊಂದಿದೆ ಅಂತ ತಗೊಳ್ತಾ ಇದ್ವಿ. ಇಲ್ಲೆಲ್ಲ ಕೊಟ್ಟಿರೋದು ನಮಗೆ ಪ್ಲೂರಲ್, ಬಹುವಚನ, ಅದನ್ನು ಈ ರೀತಿಯಲ್ಲೇ ತಗೊಳ್ಬೇಕಾಗತ್ತೆ. ನೋಟ್ ಮಾಡ್ಕೊಳ್ಳಿ. ಆ್ಯಸ್ ಯು ಕ್ಯಾನ್ ಸಿ, ಜೀವಿಗಳು ಸಬ್ಜೆಕ್ಟ್ ಆಯಿತು, ಹೊಂದಿವೆ ವರ್ಬ್ ಆಯಿತು. ಏನನ್ನು ಹೊಂದಿವೆ? ಅಗಾಧ ನೀರಿನ ಪ್ರಮಾಣವನ್ನು ಹೊಂದಿದೆ. ಎಲ್ಲಿ? ಅವುಗಳ ದೇಹದಲ್ಲಿ. ಇದೇನಾಯಿತು? ಆಬ್ಜೆಕ್ಟ್ ಆಯಿತು. ಇಲ್ಲೇನು ಫಾರ್ಮುಲಾ ಬರೆದಿದ್ವಿ ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನು ರಚನೆ ಮಾಡಲಾಗಿದೆ. ಮೊದಲನೇ ವಾಕ್ಯ ಇದಾಗಿತ್ತು. ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ಈ ರೀತಿಯಲ್ಲಿದೆ ಎರಡನೇ ವಾಕ್ಯ. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್
ಆನಿಮಲ್ಸ್, ಪ್ಲಾಂಟ್ಸ್ ಅನ್ನೋಂಥದ್ದನ್ನ ಸಸ್ಯಗಳು ಅಂತ ತಗೊಳ್ತೀವಿ, ನಮ್ಗೆ ಇದೆಲ್ಲ ಗೊತ್ತೇ ಇದೆ. ಆ್ಯಂಡ್ ಅನಿಮಲ್ಸ್ ಅನ್ನೋಂಥದ್ದನ್ನ ಪ್ರಾಣಿಗಳು, ಇದು ಜನರಲ್ ಪದ ನಮಗೆ ಗೊತ್ತಿದೆ. ಹ್ಯಾವ್ ಹೊಂದಿವೆ ಅಂತ ಬರುತ್ತೆ, ಹೊಂದಿವೆ. ಏನನ್ನು ಹೊಂದಿರುವಂಥದ್ದು? 70% ಆಫ್ ವಾಟರ್ ಇನ್ ದೇರ್ ಬಾಡಿ. 70% ಅನ್ನೋವಂಥದ್ದನ್ನು ಶೇಕಡಾ 70% ಅಂತ ತಗೊಳ್ಬಹುದು. ಇಲ್ಲ ಬೇಡ ನಮಗೆ ಮರ್ತೋಗುತ್ತೆ ಅಂದರೆ 70% ಅಂತಲೇ ತಗೊಳ್ಳಿ, ನಾಟ್ ಅ ಪ್ರಾಬ್ಲಮ್. ಆಫ್ ವಾಟರ್ ಇದನ್ನು ನೀರು ಅಂತ ಸದ್ಯಕ್ಕೆ ಬರೆಯೋಣ. ಎಲ್ಲಿ? ಇನ್ ದೇರ್ ಬಾಡಿ, ಹಿಂದಿನ ವಾಕ್ಯದಲ್ಲಿ ಇದನ್ನು ಬರೆದಿದ್ದೀವಿ. ನಮಗೆ ಗೊತ್ತಿರುವಂಥ ವಿಚಾರಗಳನ್ನು ಬಾರಿ ಬಾರಿ ಬರೆಯೋ ಅಗತ್ಯತೆ ಇಲ್ಲ. ನಮಗೆ ಗೊತ್ತಿಲ್ಲ, ನಾವು ಅದನ್ನು ಮರ್ತೋಗ್ಬಿಡ್ತೀವಿ ಅನ್ನುವಂಥ ಪದಗಳನ್ನು ಬರ್ಕೊಳ್ಳಿ. ನಾನು ನಿಮಗೆ ಕನ್ನಡ ಇಂಗ್ಲೀಷ್ ಯಾವುದೇ ಟ್ರಾನ್ಸ್ಲೇಷನ್ ತೊಗೊಂಡ್ರೂ ಕೂಡ ಈ ವಿಚಾರಗಳನ್ನು ಹೇಳ್ತೀನಿ. ವೈ? ಬಿಕಾಸ್ ಯು ಹ್ಯಾವ್ ಟು ಸೇವ್ ಯುವರ್ ಮ್ಯಾಕ್ಸಿಮಮ್ ಟೈಮ್. ನೀವು ನಿಮ್ಮ ಸಮಯವನ್ನು ಉಳಿಸ್ಕೊಳ್ಬೇಕು. ಯಾಕೆ ಉಳಿಸ್ಕೊಳ್ಬೇಕು? ರಿವಿಷನ್ ಪರ್ಪಸ್ಗೆ ಉಳಿಸ್ಕೊಳ್ಬೇಕು, ಅಥವಾ ನೀವು ಯಾವುದಾದ್ರೂ ಸಬ್ಜೆಕ್ಟ್ನಲ್ಲಿ ವೀಕ್ ಇದ್ದೀರಾ ಅಂತಿದ್ದಲ್ಲಿ ಅದರ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಮಯವನ್ನು ಉಳಿಸ್ಕೊಳ್ಬೇಕು. ಎಷ್ಟಾಗುತ್ತೆ ಅಷ್ಟು ಸಮಯವನ್ನು ಉಳಿಸಿ. ಇಲ್ಲಿ ಟ್ರಾನ್ಸ್ಲೇಷನ್ನಲ್ಲಿ ಹೇಗೆ ಸಮಯ ಉಳಿಸ್ಬಹುದು, ವೊಕ್ಯಾಬ್ಯುಲರಿ ಕಲ್ತ್ಕೊಳ್ಳೋದ್ರಲ್ಲಿ ಹೇಗೆ ಸಮಯ ಉಳಿಸ್ಬಹುದು, ಗೊತ್ತಿಲ್ಲದೆ ಇರುವಂಥ ಪದಗಳನ್ನು ಬರ್ಕೊಳ್ಳಿ, ಮೆಮರೈಸ್ ಮಾಡಿ. ಗೊತ್ತಿರೋ ಪದ ಈಗ ಸಸ್ಯಗಳು ನಮ್ಗೆ ಗೊತ್ತು, ಗಿಡಗಳು, ಪ್ಲಾಂಟ್ಸ್ ಬರೀಬಹುದು, ಎರಡು ಪದ ಕೊಟ್ಟೆ. ಪ್ರಾಣಿಗಳು, ಅನಿಮಲ್ಸ್ ನಮಗೆ ಗೊತ್ತು. ಇಲ್ಲಿ ನಮ್ಮ ಕ್ಲಾಸನ್ನು ಬಿಗಿನರ್ಸಿಂದ ಕಂಪ್ಲೀಟ್ ಈಗ ಎಕ್ಸಾಮ್ ಪ್ರಿಪ್ರೇಷನ್ ನಡೆಸಿದ್ದೀವಿ. ವಿ ಆರ್ ರೆಡಿ ಟು ರೈಟ್ ಎಕ್ಸಾಮ್. ಅಲ್ಲಿವರೆಗೂ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲ ರೀತಿಯ ಸ್ಟೂಡೆಂಟ್ಸ್ ನಮ್ಮ ಕ್ಲಾಸಸ್ಸನ್ನು ನೋಡ್ತಾರೆ. ಫಾರ್ ದ್ಯಾಟ್ ರೀಸನ್ ನಾನೇನು ಮಾಡ್ತೀನಿ, ಸಣ್ಣ ಸಣ್ಣ ಪದಗಳನ್ನು ಬರೀತೀನಿ. ನಿಮಗೆ ಗೊತ್ತಿಲ್ಲದೆ ಇರೋಂಥ ಪದಗಳನ್ನು ಮಾತ್ರ ಬರ್ಕೊಳ್ಳಿ, ಗೊತ್ತಿರುವಂಥ ಪದಗಳನ್ನು ಬರ್ಕೊಳ್ಳುವ ಅಗತ್ಯತೆ ಇಲ್ಲ. ಇನ್ ದೇರ್ ಬಾಡಿ ಇದನ್ನು ಈಗಷ್ಟೇ ಇಲ್ಲಿ ಬರೆದಿದ್ದೀನಿ, ನೀವು ನೋಡಬಹುದು. ಹಾಗಾಗಿ ನಾನು ಅದನ್ನು ಇಲ್ಲಿ ಮತ್ತೊಮ್ಮೆ ಬರಲಿಲ್ಲ ಅಷ್ಟೆ. ಎಸ್, ಲೆಟ್ಸ್ ಕಂಟಿನ್ಯೂ. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಹ್ಯಾವ್ 70% ಆಫ್ ವಾಟರ್ ಇನ್ ದೇರ್ ಬಾಡಿ. ಯಾರು, ಯಾರ ಬಗ್ಗೆ ಮಾತಾಡ್ತಾ ಇರೋದು? ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ನ ಬಗ್ಗೆ. ಹೇಗೆ ಬರೆಯೋದು? ಸಸ್ಯಗಳು, ಸಸ್ಯಗಳು ಮತ್ತು ಪ್ರಾಣಿಗಳು, ಹೀಗೆ ಬರುತ್ತೆ. ಸಸ್ಯಗಳು ಮತ್ತು ಪ್ರಾಣಿಗಳು ಏನನ್ನು ಹೊಂದಿರುವಂಥದ್ದು? ಎಲ್ಲಿ? ಸಸ್ಯಗಳು ಮತ್ತು ಪ್ರಾಣಿಗಳು, ನೋಡಿ ಈ ಕಾನ್ಸೆಪ್ಟ್ ಏನಿದೆ, ಇಷ್ಟನ್ನ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ತನ್ನ ಹತ್ರ ಏನನ್ನೋ ಹೊಂದಿದೆ ಅಥವಾ ಇಟ್ಕೊಂಡಿದೆ, ಅದೇನಾಯಿತು? ಹ್ಯಾವ್ ಹೊಂದಿದೆ. ಓಕೆ, ಸಸ್ಯಗಳು ಮತ್ತು ಪ್ರಾಣಿಗಳು ಅವುಗಳ ದೇಹದಲ್ಲಿ ಶೇಕಡ ಎಪ್ಪತ್ತರಷ್ಟು ಏನು? ನೀರು. ನೀರನ್ನು ಹೊಂದಿವೆ, ಈ ರೀತಿಯಲ್ಲಿ ತಗೊಳ್ತೀವಿ. ನೀರನ್ನು ಹೊಂದಿವೆ, ಹೀಗೆ ಬರುತ್ತೆ. ಸೊ ಇಲ್ಲಿ ನಾವು ತಗೊಂಡಂತಹ ಸಸ್ಯಗಳು ಹಾಗೆ ಪ್ರಾಣಿಗಳು ಅನ್ನುವಂಥ ಕಾನ್ಸೆಪ್ಟ್ ಸಬ್ಜೆಕ್ಟ್ ಆಗಿದೆ. ಅವುಗಳು ಎಷ್ಟು, ಏನನ್ನು ಅನ್ನುವಂಥದ್ದು ಆಬ್ಜೆಕ್ಟ್ ಆಗಿದೆ. ಹೊಂದಿವೆ ಕ್ರಿಯೆ ತೋರಿಸ್ತಾ ಇರೋದ್ರಿಂದ ವರ್ಬ್. ಆ್ಯಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ನಾವು ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನುವಂಥ ಕಾನ್ಸೆಪ್ಟನ್ನು ಬಳಸಿ ವಾಕ್ಯವನ್ನು ರಚನೆ ಮಾಡಿದ್ದೀವಿ. ಇದು ಎರಡನೇ ವಾಕ್ಯ. ಬನ್ನಿ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ಈ ರೀತಿಯಲ್ಲಿದೆ. ಆರಿಜಿನ್ ಆಫ್ ಎವ್ರಿ ಅರ್ಲಿ ಲೈಫ್ ಟುಕ್ ಪ್ಲೇಸ್ ಇನ್ ವಾಟರ್. ಆರಿಜಿನ್ ಅಂತ ಕೊಟ್ಟಿದ್ದಾರೆ. ಆರಿಜಿನ್ ಅನ್ನುವಂಥದ್ದನ್ನು ಮೂಲ ಅಂತ ತಗೊಳ್ತೀವಿ. ವೆರಿ ಅರ್ಲಿ ಲೈಫ್ ಅಂತ ಇದೆ. ವೆರಿ ಅಂತಂದರೆ ಅತ್ಯಂತ ಅಂತ ಹೇಳಬಹುದು. ಅರ್ಲಿ ಆರಂಭಿಕ ಅಂತ ಹೇಳಬಹುದು. ಲೈಫ್ ಜೀವನ. ಟುಕ್ ಪ್ಲೇಸ್, ಇವೆರಡು ಒಂದೇ ಪದ. ನಡೆಯಿತು, ಈ ರೀತಿಯಲ್ಲಿ ತಗೊಳ್ತೀವಿ. ಓಕೆ, ಹ್ಯಾಪನ್ಡ್ ಅಂತ ಬರುತ್ತಲ್ಲ ಅದೇ ಇದ್ರ ಅರ್ಥ. ಎಲ್ಲಿ? ಇನ್ ವಾಟರ್, ನೀರಿನಲ್ಲಿ ಅಂತ ಇದನ್ನು ತಗೊಳ್ಬಹುದು. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗಿತು. ಸಿಂಪಲ್ ಸೆಂಟೆನ್ಸ್ ಇದೆ, ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಆರಂಭಿಕ ಜೀವನ, ಅತ್ಯಂತ ಆರಂಭಿಕ ಜೀವನ. ಯಾವ ರೀತಿ, ಯಾವುದರಿಂದ ಪ್ರಾರಂಭವಾಯಿತು ಅಥವಾ ಹೇಗೆ ನಡೀತು ಅಂತ ಇಲ್ಲಿ ಹೇಳಿರುವಂಥದ್ದು. ಹೇಗೆ ಬರೆಯೋದು ನೋಡಿ, ಈ ರೀತಿಯಲ್ಲಿ ಬರೀಬೇಕು. ಅತ್ಯಂತ ಆರಂಭಿಕ ಆರಿಜಿನ್, ಆರಿಜಿನ್ ಮೂಲವು ಹೇಗೆ ನಡೀತು? ನೀರಿನಲ್ಲಿ ನಡೆಯಿತು, ಈ ರೀತಿಯಲ್ಲಿ ವಾಕ್ಯವನ್ನು ತಗೊಳ್ಳಲಾಗಿದೆ. ಸೊ ಟುಕ್ ಪ್ಲೇಸ್ ಅಂತ ಇಲ್ಲಿ ಏನಿತ್ತಲ್ವಾ, ಇದನ್ನೇ ನಾವು ನಡೆಯಿತು ಅಂತ ತಗೊಂಡಿದ್ದೀವಿ, ವರ್ಬ್ ಅಂತ ತಗೊಳ್ಬಹುದು. ಎಲ್ಲಿ ನಡೆದಿದ್ದು? ನೀರಿನಲ್ಲಿ, ಆಬ್ಜೆಕ್ಟ್.
ಏನು ಜೀವನ, ಜೀವನದ ಮೂಲ, ಅದು ಆರಂಭಿಕ ಜೀವನದ ಮೂಲ ಅಥವಾ ಅತ್ಯಂತ ಆರಂಭಿಕ ಜೀವನದ ಮೂಲ ಅಂದರೆ ವೆರಿ ಅರ್ಲಿ ಲೈಫ್, ಅದನ್ನು ಈ ರೀತಿಯಲ್ಲಿ ತಗೊಳ್ಳಲಾಗಿದೆ. ಅತ್ಯಂತ ಆರಂಭಿಕ ಜೀವನ ಇದರ ಮೂಲ, ಆರಿಜಿನ್, ಈ ಪದವನ್ನು ತಗೊಳ್ಳಲಾಗಿದೆ. ಇಷ್ಟು ಕೂಡ ಏನಾಗಿದೆ, ಸಬ್ಜೆಕ್ಟ್ ಆಗಿದೆ. ನಮಗೆ ಮೇನ್ ಸಬ್ಜೆಕ್ಟ್ ಇರೋದು ಜೀವನದ ಮೂಲ, ಆರಿಜಿನ್ ಆಫ್ ಲೈಫ್. ಇದು ಅತ್ಯಂತ ಆರಂಭಿಕ ಅಂದರೆ ವೆರಿ ಅರ್ಲಿ, ಇದನ್ನು ಅವರು ನಮಗೆ ತಿಳಿಸಿದ್ದಾರೆ. ಇವಾಗಿನ ವಿಚಾರ ಅಲ್ಲ, ಇದು ತುಂಬ ಹಳೆಯದು. ಯಾವಾಗ ನಮ್ಮ ಜೀವನದ ಮೂಲ ಪ್ರಾರಂಭವಾಯಿತಲ್ವ ಆವಾಗ ಅಂತ ಹೇಳ್ತಾ ಇರೋದು. ಈ ಎರಡು ಪದಗಳಿಂದ ತಿಳಿಸಿದ್ದಾರೆ. ಇಲ್ಲಿಯೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ತಗೊಂಡಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಹೀಗೆ ಸೆಂಟೆನ್ಸನ್ನು ಫ್ರೇಮ್ ಮಾಡಿದ್ದೀನಿ. ಇಲ್ಲಿವರೆಗೂ ಮೂರು ವಾಕ್ಯಗಳನ್ನು ಮುಗಿಸಿದ್ದೀವಿ. ಬನ್ನಿ ನಾಲ್ಕನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದರೂ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ ಒಂದಿಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಎ, ಮೂರು ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ನ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನು ನೋಡಿಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರನ್ನು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ ನಾಲ್ಕನೇ ವಾಕ್ಯ ಹೀಗಿದೆ. ವಾಟರ್, ನೀರು, ಈಸ್ ಎಸೆನ್ಷಿಯಲ್, ಅಗತ್ಯ ಅಂತ ತಗೊಳ್ಳೋಣ. ಯಾರಿಗೆ? ಫಾರ್ ಬಯೋಲಾಜಿಕಲ್ ಆಕ್ಟಿವಿಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಬಯೋಲಾಜಿಕಲ್ ಅಂತ ಅಂದರೆ ಜೈವಿಕ, ಆಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರಲ್ವ, ಏನಂತ ತಗೊಳ್ಳೋಣ? ಚಟುವಟಿಕೆಗಳು ಅಂತ ತಗೊಳ್ಳೋಣ. ಚಟುವಟಿಕೆಗಳು ಅಂತ ಬರುತ್ತೆ. ಆಫ್ ಯಾವುದರ? ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ನಾವು ಈ ರೀತಿ ಹಿಂದಿನ ವಾಕ್ಯದಲ್ಲಿ ಅಂದರೆ ಎರಡನೇ ವಾಕ್ಯದಲ್ಲಿ ನೋಡಿದ್ವಿ ಸಸ್ಯಗಳು ಮತ್ತು ಪ್ರಾಣಿಗಳು ಅಂತ. ಅದನ್ನೇ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಓಕೆ, ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಾವು ಮಾತಾಡ್ತಾ ಇರುವಂಥದ್ದು ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ನ ಬಯೋಲಾಜಿಕಲ್ ಆ್ಯಕ್ಟಿವಿಟೀಸ್, ಜೈವಿಕ ಚಟುವಟಿಕೆಗಳು. ಯಾವುದರ? ಸಸ್ಯಗಳು ಮತ್ತು ಪ್ರಾಣಿಗಳ. ಇದಕ್ಕೆ ಏನೋ ಅಗತ್ಯವಿದೆಯಂತೆ. ಏನು? ನೀರು. ಹೇಗೆ ಬರಿತೀವಿ? ಸಸ್ಯಗಳ ಮತ್ತು ಪ್ರಾಣಿಗಳ ಆಕ್ಟಿವಿಟೀಸ್. ಎಂತಹ ಆಕ್ಟಿವಿಟಿ? ಬಯೋಲಾಜಿಕಲ್ ಆಕ್ಟಿವಿಟಿ ತಗೊಳ್ಳೋಣ. ಜೈವಿಕ ಚಟುವಟಿಕೆಗಳಿಗೆ ದಿಸ್ ಇಸ್ ಬೆಟರ್. ಜೈವಿಕ ಚಟುವಟಿಕೆಗಳಿಗೆ ಏನು? ನೀರು ಅತ್ಯಗತ್ಯವಾಗಿದೆ, ಅಗತ್ಯವಾಗಿದೆ. ಎರಡರಲ್ಲಿ ಒಂದು ಅಗತ್ಯವಿದೆ. ಈ ರೀತಿಯಲ್ಲಿ ತಗೊಳ್ಬಹುದು. ಇಲ್ಲಿ ನಾವು ಬರೆದಂಥದ್ದು ಅಗತ್ಯವಿದೆ ಅನ್ನುವಂಥದ್ದು ವರ್ಬ್. ಏನಗತ್ಯ ಇರುವಂಥದ್ದು? ನೀರು. ಯಾಕಾಗಿ? ಜೈವಿಕ ಚಟುವಟಿಕೆಗಳಾಗಿ. ಇಷ್ಟನ್ನು ಸೇರಿಸಿ ಆಬ್ಜೆಕ್ಟ್ ಅಂತ ತಗೊಳ್ತೀವಿ. ಯಾರಿಗೆ ಸಂಬಂಧಿಸಿರೋದು? ಸಸ್ಯಗಳು ಹಾಗೆ ಪ್ರಾಣಿಗಳಿಗೆ. ಹೀಗೆ ವಿತ್ ಫಾರ್ಮುಲಾ ನೀವು ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡಬಹುದು. ಇದಕ್ಕೆ ತಗೊಂಡಿರುವಂಥ ಫಾರ್ಮುಲಾ ಅಥವಾ ತಗೊಳ್ಬಹುದಾಗಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಹೀಗೆ ಇಲ್ಲಿ ಸೆಂಟೆನ್ಸನ್ನು ತಗೊಳ್ಳಲಾಗಿದೆ. ಬನ್ನಿ ನೋಡೋಣ ನಮ್ಮ ಸೆಷನ್ನ ಕೊನೆಯ ವಾಕ್ಯ ಹೇಗಿದೆ ಅಂತ. ವಾಟರ್ ಈಸ್ ರಿಕ್ವೈರ್ಡ್ ಫಾರ್ ದ ಗ್ರೋತ್ ಆಫ್ ಪ್ಲಾಂಟ್ಸ್. ಇದನ್ನು ಬರೆಯೋಣ. ವಾಟರ್, ನೀರು, ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ಏನಂತ ಹೇಳಬಹುದು? ಅಗತ್ಯವಿದೆ, ಬೇಕಿದೆ, ಈ ರೀತಿಯಲ್ಲೂ ಹೇಳಬಹುದು. ತಗೊಳ್ಳೋಣ. ನಾನಿಲ್ಲಿ ಅಗತ್ಯವಿದೆ ಅಂತ ತಗೊಳ್ತಾ ಇದ್ದೀನಿ. ನಿಮಗೆ ಬೇರೆ ಪದ ಗೊತ್ತಿದ್ರೆ ನೀವು ತಗೊಳ್ಳಿ, ಇಲ್ಲ ಬರ್ದಿರ್ತೀನಿ. ಬೇಕಾಗಿದೆ, ಎರಡರಲ್ಲಿ ಒಂದು. ಓಕೆ, ಫಾರ್ ದ ಗ್ರೋತ್ ಆಫ್ ಪ್ಲಾಂಟ್ಸ್. ಗ್ರೋತ್ ಬೆಳವಣಿಗೆ ಯಾವುದರ? ಆಫ್ ಪ್ಲಾಂಟ್ಸ್, ಸಸ್ಯಗಳ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ನೀರು, ವಾಟರ್ ಬೇಕಾಗಿದೆ. ಯಾಕೆ ಬೇಕು? ಸಸ್ಯಗಳ ಬೆಳವಣಿಗೆಗೆ. ಸೊ ಸಸ್ಯಗಳ ಬೆಳವಣಿಗೆಗೆ ಆಬ್ಜೆಕ್ಟ್ ಆಯಿತು, ಬೇಕಾಗಿರೋದು ವರ್ಬ್ ಆಯಿತು. ಏನು ಬೇಕಾಗಿದೆ? ನೀರು. ಅದೇನಾಯಿತು? ಸಬ್ಜೆಕ್ಟ್ ಆಯಿತು. ಇಂಗ್ಲೀಷಲ್ಲಿ ನೋಡಿ ಹೇಗೆ ವಾಕ್ಯ ರಚನೆ ಮಾಡಲಾಗಿದೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಕನ್ನಡದಲ್ಲಿ ಬರೆಯೋಣ.
ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಕನ್ನಡದಲ್ಲಿ ಯಾವಾಗಲೂ ವರ್ಬ್ ಕೊನೆಯಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೀರು, ನೀರು, ಸಸ್ಯಗಳ, ನೀರು ಸಸ್ಯಗಳ ಬೆಳವಣಿಗೆಗೆ, ನೀರು ಸಸ್ಯಗಳ ಬೆಳವಣಿಗೆಗೆ ಬೇಕಾಗಿದೆ, ಅಗತ್ಯವಿದೆ. ಎರಡರಲ್ಲಿ ಒಂದು, ನಾನು ಇಲ್ಲಿ ಎರಡನ್ನೂ ಬರೆದಿರ್ತೀನಿ, ಬೇಕಾಗಿದೆ ಅಥವಾ ಅಗತ್ಯವಿದೆ, ನೀವು ಎರಡರಲ್ಲಿ ಒಂದನ್ನ ತಗೊಳ್ಬಹುದು. ಆ್ಯಸ್ ಯು ಕ್ಯಾನ್ ಸಿ, ಇಲ್ಲೂ ಕೂಡ ನಾನು ಫಾರ್ಮುಲಾ ಇದು ತಗೊಂಡಿದ್ದೀನಿ. ನೀರು ಸಬ್ಜೆಕ್ಟ್ ಆಗಿದೆ, ನೀರು ಅಗತ್ಯವಿದ್ಯಂತೆ. ವರ್ಬ್ ಯಾರಿಗೆ? ಸಸ್ಯಗಳ ಬೆಳವಣಿಗೆಗೆ ಆಬ್ಜೆಕ್ಟ್ ಆಗುತ್ತೆ. ಹೀಗೆ ವಾಕ್ಯವನ್ನು ಬರೀಬಹುದು. ಆ್ಯಂಡ್ ಇಲ್ಲಿ ನೀವು ಫಾರ್ಮುಲಾ ನೋಡಬಹುದು, ಈ ಫಾರ್ಮುಲಾನ ಬೇಸ್ ಆಗಿಟ್ಕೊಂಡು ವಾಕ್ಯವನ್ನು ರಚನೆ ಮಾಡಲಾಗಿದೆ. ಇವತ್ತಿನ ಸೆಷನಲ್ಲಿ ಸಿಂಪಲ್ ಆಗಿ ಹೇಗೆ ಒಂದು 5 ವಾಕ್ಯಗಳುಳ್ಳ ಪ್ಯಾರಾಗ್ರಾಫನ್ನು ಕನ್ನಡ ಭಾಷೆಗೆ ಅನುವಾದ ಮಾಡೋದು ಅಂತ ಹೇಳಿಕೊಟ್ಟೆ. ನಿಮ್ಮ ಪರೀಕ್ಷೆಯಲ್ಲಿ ಈ ರೀತಿಯ ಪ್ಯಾರಾಗ್ರಾಫನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇಟ್ ಈಸ್ ನಾಟ್ ದಟ್ ಎವ್ರಿ ಟೈಮ್ ಮಾಡರೇಟ್ ಕೊಡ್ತಾರೆ, ಡಿಫಿಕಲ್ಟ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಸುಲಭದ್ದು ಕೊಡ್ತಾರೆ. ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ, ಒಂದೇ ವಾಕ್ಯದಲ್ಲಿ ನಿಮಗೆ ಈ ರೀತಿಯ ಸಿಂಪಲ್ ಸೆಂಟೆನ್ಸಸ್ ಬರುತ್ತೆ, ಅಥವಾ ನಮ್ಮ ಹಿಂದಿನ ಸೆಷನ್ಸಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೆ, ಮಾಡರೇಟ್ ಸೆಂಟೆನ್ಸಸ್ ಬರುತ್ತೆ, ಲೆಂತಿ ಸೆಂಟೆನ್ಸ್ ಕೂಡ ಬರುತ್ತೆ. ಒಂದೇ ಪ್ಯಾರಾಗ್ರಾಫಲ್ಲಿ ಎಲ್ಲ ಮಿಕ್ಸ್ ಆಗಿರೋದನ್ನು ನೀವು ನೋಡಬಹುದು. ಹಾಗಾಗಿ ನಾನು ನಿಮ್ಮ ಜೊತೆ ಎಲ್ಲ ರೀತಿಯ ವಾಕ್ಯಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಸೊ ದಟ್ ಇದೆಲ್ಲ ನಿಮ್ಮ ಪರೀಕ್ಷೆಗೆ ನಿಮ್ಮನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರು ಮಾಡೋದಕ್ಕೆ ಬಹಳ ಸಹಾಯವನ್ನು ಮಾಡುತ್ತೆ. ಇವತ್ತಿನ ಸೆಷನ್ ಹೇಗಿತ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ಸ್ನೇಹಿತರು PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವರೊಂದಿಗೆ ನಮ್ಮ ಕ್ಲಾಸಸ್ ಎಲ್ಲ ಶೇರ್ ಮಾಡಿ. ನೀವೇನಾದರೂ ನಮ್ಮ ವೇದಾಂತ ಪಾಠಶಾಲೆ ಕಡೆಯಿಂದ ನಡೆಸ್ತಾ ಇರುವಂತಹ PSI ಕ್ರಾಶ್ ಕೋರ್ಸ್ಗೆ ಸೇರ್ಕೊಳ್ಬೇಕು ಅಂತಿದ್ದಲ್ಲಿ, ಅಥವಾ ನಮ್ಮ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ, ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಪ್ಲೇಲಿಸ್ಟನ್ನು ಆನ್ ದ ಟಾಪ್ ತೋರಿಸ್ತಾ ಇದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್, ಚೆನ್ನಾಗಿ ಓದ್ಕೊಳ್ಳಿ, ಹ್ಯಾಪಿ ಲರ್ನಿಂಗ್.